ಬ್ರಿಡ್ಜ್ ಹೆಂಗದ ನೋಡೋಣ್ರಿ. ಒಂದು ಎರಡು ಸಾಲು ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈರುಳ್ಳಿ ಎಷ್ಟು ಜಾಸ್ತಿ ಆಗ್ತಿ ಅಷ್ಟೇ ಬ್ರಿಡ್ಜಿ ಚೆನ್ನಾಗಾಗುತ್ತೆ. ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಆಯಿಲ್ ಹಾಕಿ ಒಗ್ಗರಣೆ ಕೊಟ್ಕೋಬೇಕ್ರಿ. ಎಲ್ಲ ಈರುಳ್ಳಿನ ಫ್ರೈ ಮಾಡ್ಬೇಕು ಅದರಲ್ಲಿ. ಈರುಳ್ಳಿನೇ ಮೇನ್, ಇದರಲ್ಲಿ ಟೊಮೆಟೊ ಹಾಕ್ತಿದ್ದಿದ್ರು ನಡೆಯುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ, ಅದು ಚೆನ್ನಾಗಿರುತ್ತೆ. ಮತ್ತು ಎಗ್ ಬುರ್ಜಿ ಸೂಪರ್ ಆಗಿ ಆಗುತ್ತೆ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ. ಈರುಳ್ಳಿನ ಒಗ್ಗರಣೆ ಕೊಡ್ಬೋದು ಫಸ್ಟು. ಚಿಕನ್ಗೆ ಮತ್ತು ಎಗ್ ರೆಸಿಪಿಗಳಿಗೆ ನಾವು ಜೀರಿಗೆ ಸಾಸಿವೆ ಯಾವುದು ಯೂಸ್ ಮಾಡೋಂಗಿಲ್ಲರಿ. ಮಾಡೋರು ಮಾಡ್ತಾರೆ, ಅದು ನಾವು ಯೂಸ್ ಮಾಡೋಂಗಿಲ್ಲ, ಟೇಸ್ಟ್ ಅನ್ಸಂಗಿಲ್ಲ. ಅದಕ್ಕೆ ನಾನು ಇದರಲ್ಲಿ ಜೀರಿಗೆ ಸಾಸಿವೆ ಒಗ್ಗರಣೆ ಯೂಸ್ ಮಾಡ್ತಾ ಇಲ್ಲ. ಫ್ರೈ ಆಗೋ ಮುಂದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೋಬೇಕ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವುದೇ ರೆಸಿಪಿಗಾಗಲಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ರೀ ಅಡುಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಮೊದಲು ಹೆಲ್ತಿ ತುಂಬ ಇಂಪಾರ್ಟೆಂಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗೋ ಥರ ಬಿಡ್ಬೇಕ್ರಿ. ಈರುಳ್ಳಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿತದೆ ಫ್ರೈ ಆಗೋಕ್ಕೆ. ಅಷ್ಟೊತ್ತಿಗೆ ನಾನು ನಮ್ಮ ಮನೆಯವ್ರಿಗೆ ಕಾಫಿ ಮಾಡಿಕೊಡ್ಬೇಕಂತ ರೆಡಿ ಮಾಡಕತ್ತೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ, ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಒಂದು ಸಣ್ಣ ಟೊಮೆಟೊ ಹಾಕೋಬೇಕ್ರಿ. ಟೊಮೆಟೊನ ಸ್ವಲ್ಪ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗೋವರೆಗೂ ಅದನ್ನು ಹುರ್ಕೋಬೇಕು ನಾವು. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ಅರಶಿನ ಪುಡಿ ಹಾಕೋಣ್ರಿ. ಅರಶಿನ ಪುಡಿ ಮತ್ತು ಖಾರ ಉಪ್ಪು ಎಲ್ಲ ಸೇರಿಸ್ಕೊಳ್ಳೋಣ್ರಿ ಮಸಾಲೆ. ಬೇಯ್ಬೇಕ್ರಿ, ಬೇಯ್ದ ಮೇಲೆ ಅದಕ್ಕೆ ನಾವು ಎಗ್ ಒಡೆದು ಹಾಕ್ಕೊಂಡ್ರಿ. Thank you.
ಎಷ್ಟು ಬೇಕೋ ನಿಮ್ಮ ಕ್ವಾಲಿಟಿ ಕ್ವಾಂಟಿಟಿ ನೋಡಿಕೊಂಡು ಯಾಕೆ ಬುರ್ಜಿ ಮಾಡ್ಕೊಳ್ರಿ. ರೊಟ್ಟಿಯಲ್ಲಿ ಮತ್ತು ಚಪಾತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಯಾಕೆ ಮತ್ತು ನಾವು ಮಾಡಿದಂಥ ಮಸಾಲೆನೆಲ್ಲ ಮಿಕ್ಸ್ ಮಾಡಿ ಈರುಳ್ಳಿ ಜಾಸ್ತಿ ಆದರೆ ಚೆನ್ನಾಗಿರ್ತದೆ ಅಂದ್ರೆ ಸೂಪರ್ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಗೀರು ಯಾವುದು ಯೂಸ್ ಮಾಡಬಾರ್ದ್ರಿ, ಹಾಗೆ ಡ್ರೈಯೇ ಮಾಡಬೇಕು ಅದನ್ನು. ಯಾಕೆ ಬುರ್ಜಿ ಚೆನ್ನಾಗಿರುತ್ತೆ ರೊಟ್ಟಿಯಲ್ಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು, ಫ್ರೈ ಮಾಡಬೇಕು. ಫ್ರೈ ಮಾಡಿದರೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ಮತ್ತೆ ನೀವು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ.